ಬಿಜೆಪಿಯ ಪಾದಯಾತ್ರೆ ಅಸ್ತ್ರಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ರಾಜಣ್ಣ. ಅವರು ಪಾದಯಾತ್ರೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ಅಹಿಂದ ವರ್ಗದಿಂದ ಪ್ರತಿಭಟನೆಗೆ ಕರೆ ನೀಡಲಾಗುತ್ತೆ. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ಅಸ್ತ್ರದ ವಿರುದ್ಧ ಅಹಿಂದ ಪ್ರತಿಭಟನೆ ಅಸ್ತ್ರ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಈ ಮೂಲಕ ಹೇಳಿದ್ದಾರೆ ಕೆಎನ್ ರಾಜಣ್ಣ. ಸಚಿವ ಕೆಎನ್ ರಾಜಣ್ಣ ಅಹಿಂದ ಬಾಣ ಬಿಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗಾದ್ರೆ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಏನು ಟಾರ್ಗೆಟ್ ಮಾಡಿ ಅವರು ಹೀನಾಯವಾಗಿ ಮಾತಾಡ್ತಾರೆ, ಅದು ಸಿದ್ದರಾಮಯ್ಯನವ್ರಿಗಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತೇಳಿ ನಾವು ಭಾವಿಸ್ಬೇಕಾಗ. ಅಹಿಂದ ವರ್ಗದ ವಿರುದ್ಧ ಮಾಡ್ತಕ್ಕಂಥ ಇದು ಒಂದು ಸಂಚು ಮತ್ತು ಪಿತೂರಿ. ಆದ್ದರಿಂದ ನಾವು ಇದೇ ರೀತಿ ಮುಂದುವರೆದ್ರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ, ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಅಹಿಂದ ವರ್ಗದ ಮುಖಂಡರುಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದು ಯಾವಾಗ ಕಾರ್ಯಗತ ಮಾಡ್ತಾ ಆಗುತ್ತೆ ಅಂತ ಹೇಳಿದ್ರೆ, ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ, ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸುಳ್ಳನ್ನು ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡಕ್ಕೆ ಹೊರಟ್ರೆ, ನಾವು ಜನರಿಗೆ ಸತ್ಯವನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೇವೆ. ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಮೇಲೆ ಮಾಡ್ತಕ್ಕಂಥ ಆರೋಪಗಳು, ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ, ಇದೆಲ್ಲವೂ ಕೂಡ ರಾಜ್ಯದ ಅಹಿಂದ ವರ್ಗಗಳನ್ನು ತುಚ್ಛೀಕರಿಸ್ತಕ್ಕಂಥ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನ ಅಂತೇಳಿ ನಾನು ಖಂಡಿಸ್ತೇನೆ. ಈ ಗುರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.